ಇದು ಗೃಹ ಸಂಜೀವಿನಿ. ಮನುಷ್ಯರಿಗೆ ರೋಗ ಬರುವಂತ ನಮ್ಮಲ್ಲಿಯ ವನಸ್ಪತಿಗೆ ಯಾವ್ಯಾವ ವನಸ್ಪತಿ ಯಾವ್ಯಾವ ರೋಗಕ್ಕಿದೆ ಅದರ ಸಣ್ಣ ಪುಟ್ಟ ಸಂಕ್ಷಿಪ್ತ ಪರಿಚಯ. ನಾಡಿನ ಸಸ್ಯಗಳು ಬೇವಿನ ಎಲೆ ಮತ್ತೆ ಹುಲ್ಲು ಸಾರನ್ನು ಕಚ್ಚಿದ್ದೆ ಯಾವ ರೋಗಕ್ಕೆ, ನಂಜು ರೋಗಕ್ಕೆ, ಉರಿಮೂತ್ರಕ್ಕೆ, ಅಥವಾ ಮೂಲವ್ಯಾಧಿಗೆ, ವಾಮಶಂಕಿಗೆ, ಅಥವಾ ಅಶ್ವತ್ಥ ಗ್ಯಾಸ್ ಟ್ರಬಲ್ಲಿಗೆ, ಬಾಯಿ ಹುಣ್ಣಿಗೆ, ಹೀಗೆ ಹಲವಾರು ರೋಗಗಳು ಇದೆ. ಒಳ್ಳೆ ಪ್ರಯೋಜನಕಾರಿಗಳು. ನನಗೆ ಚರ್ಮ ರೋಗ ಸಂಜೀವಿನಿ. ಚರ್ಮ ರೋಗದಲ್ಲೂ ಹಲವಾರು ಚರ್ಮ ರೋಗ, ಹೊಟ್ಟು ವೃತ್ತಿ, ಹೊಗಣ ವೃತ್ತಿ, ಬಿಲ್ಲೆ ವೃತ್ತಿ, ಸೋಯಸಸ್, ರಿಂಗ್ ವರ್ಮ್, ಇವೆ ಕೆಡಕುಮ್ಮು, ಪ್ರತಿಯೊಂದಕ್ಕೂ ಇದರಲ್ಲಿ ನಮ್ಮಲ್ಲೇ ಮಲೆನಾಡಿನ ಯಾವ ಸಸ್ಯ ಯಾವ ರೋಗಕ್ಕೆ ಯಾವ ಇದಕ್ಕೆ ಬರುತ್ತೆ ಅಂತ ಇದರಲ್ಲಿ ಸಂಕ್ಷಿಪ್ತವಾಗಿ. ಗೋ ಸಂಜೀವಿನಿ, ನಮ್ಮಲ್ಲಿ ಜಾನುವಾರಿಗೆ ಯಾವ್ಯಾವ ರೋಗ ಬರುತ್ತೆ, ಅದರ ನಮ್ಮಲ್ಲಿ ಮಲೆನಾಡಿನ ಸಸ್ಯ ಯಾವ ರೋಗಕ್ಕೆ ಬರುತ್ತೆ ಅಂತ ಸಂಕ್ಷಿಪ್ತವಾಗಿ ಇದೆ. ಇದು ಹಾಗೆ ಜಾನುವಾರ ಸಾಕಣೆದಾರರಿಗೆ ಒಳ್ಳೆ ಉಪಯುಕ್ತವಾದ ಮಾಹಿತಿ. ಇದು ಸಸ್ಯ ಸಂಜೀವಿನಿ. ಇದು ಏಕಬೇರಿನ ಸಸ್ಯ ಆಗಿದೆ. ಯಾವುದು ಯಾರೂ ಬರೀಲಿಲ್ಲ. ಇದು ನಮ್ಮಲ್ಲಿ ಮತ್ತಿ ಹೊನ್ನೆ ಯಾವ ಯಾವ್ದು ಬೇರು ಯಾವ್ಯಾವ ಔಷಧಿ ಬರುತ್ತೆ ಅಂತ ಇದನ್ನು ಸಂಕ್ಷಿಪ್ತವಾಗಿ ಸಸ್ಯ ಸಂಜೀವಿನಿ ಕಥೆಗಳು. ಅಜ್ಜಿ ಹೇಳಿದ ಸಸ್ಯ ಸಂಜೀವಿನಿ ಕಥೆ ಇದು ಯಾಕೆಂತಂದ್ರೆ, ಈಗ ನಮ್ಮಲ್ಲಿ ಪುಟ್ಟ ಮಕ್ಕಳಿಗೆಲ್ಲವ ನಮ್ಮಲ್ಲಿ ವನಸ್ಪತಿ ಬಗ್ಗೆ ಯಾವರಿಗೂ ಗೊತ್ತಿಲ್ಲ. ಈಗಿಂದ ಈಗ ಒಂದು ಸಣ್ಣ ಮಕ್ಕಳಿಗೆ ಈಗಿಂದನೇ ನಾವು ಒಂದು ನಮ್ಮಲ್ಲಿ ಸಸ್ಯವನ್ನು ಮಾಹಿತಿ ಕೊಟ್ಟರೆ ಅವ್ರು ಮುಂದೆ ಒಂದು ಯಾವುದೇ ಒಂದು ದೊಡ್ಡ ವೈದ್ಯರಾಗಿ ಅಥವಾ ಯಾವುದೇ ಒಂದು ಇದೆ ಈಗಿಂದ ನಾವು ಒಂದು. ಹಾಗಾಗಿ ಇದು ಸಣ್ಣ ಮಕ್ಕಳಿಗೆ ಸಣ್ಣ ಕತೆ ನಮ್ಮಲ್ಲಿ ವನಸ್ಪತಿಯಲ್ಲಿ ನಮ್ಮ ಮಲೆನಾಡಿನ ಸಸ್ಯದ ಯಾವ ಎಲ್ಲ ಸಸ್ಯಗಳ ಪ್ರತಿಯೊಂದು ಸಸ್ಯಗಳ ಔಷಧಿ ಮಹತ್ವ ಇದೆ. ಆಸಕ್ತರು ಈ ಪುಸ್ತಕದ ಬೆಲೆ ಕೊಟ್ಟು ಅಥವಾ ನಮ್ಮ ಫೋನ್ ನಂಬರ್ ಸಂಪರ್ಕಿಸಿ ಬೆಲೆ ಕೊಟ್ಟು ತಗೊಂಡು ಒಯ್ಯಬಹುದು.